ಓಂ ಗಂ ಗಣಪತಗೇ ನಮಃ ಓಂ ಗುಂ ಗುರುಭ್ಯೋ ನಮಃ ಗುರವೇ ರಾಘವೇಂದ್ರಾಯ ಭಾರತೀಯತೇಯೇ ನಮಃ ಗುರುಭ್ಯೋ ನಮಃ ಓಂ ಯೋ ಮಾ ಭಗಿನ್ ಗುಂ ಸಂತಮಂಚಿಕೇರ್ಷತಿ ಅಭಾ ತಂಕುರು ಮಾ ಮೇ ಭಿ ನಂ ಕುರು ನಮಃ ಸಿಂಹರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ವಿಠಲ್ಪಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇದೇ ಮೊದಲೇ ಸಲ ನನ್ನ ಚಾನಲ್ ಬರ್ತಾ ಇದ್ರ ಅಂದರೆ ದಯವಿಟ್ಟು ಮರಿದೆ ಕೆಡ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ವಿಡಿಯೋದ ವಿಚಾರ ಏನಪ್ಪಾ ಅಂದರೆ ಜೂನ್ ತಿಂಗಳ ಸಿಂಹರಾಶಿಯವರ ಸಂಪೂರ್ಣ ಮಾಸ ಭವಿಷ್ಯ ಜೂನ್ ತಿಂಗಳಿಗೋಸ್ಕರ ಒಂದು ನಾಲ್ಕು ಶುಭ ವಿಚಾರಗಳು ಒಂದು ಮೂರು ಎಚ್ಚರಿಕೆಗಳು ಎಚ್ಚರಿಕೆಗಳು ಕಡಿಮೆ ಕೊಟ್ಟಿದ್ದೀನಿ ಶುಭ ವಿಚಾರಗಳು ಜಾಸ್ತಿ ಇದೆ ಖಂಡಿತವಾಗಿ ಒಳ್ಳೇದಾಗ್ಲಿ ಪ್ರತಿಯೊಬ್ಬ ಸಿಂಹರಾಶಿಯವರಿಗೂ ಈ ವಿಡಿಯೋ ರೀಚ್ ಆಗಬೇಕಾದ್ರಿಂದ ದಯವಿಟ್ಟು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಪರಿಬೇಡಿ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಇತರರಿಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ದಯವಿಟ್ಟು ವಿಷಯ ತಿಳಿಸಿ ಒಳ್ಳೇದಾಗ್ಲಿ ಮೊದಲೇದಾಗಿ ಮೊದಲನೇದಾಗಿ ಗ್ರಹ ಸ್ಥಿತಿಗಳು ಜೂನ್ ತಿಂಗಳಿಂದ ಹೇಗಿರುತ್ತೆ ಅಂತ ನೋಡೋಣ ಜೂನ್ನಲ್ಲಿ ಮೇಷದಲ್ಲಿ ಗುರು ಮೇಷದಲ್ಲಿ ರಾಹು ತುಲಾದಲ್ಲಿ ಕೇತು ಇಡೀ ಜೂನ್ ತಿಂಗಳು ಕುಂಭದಲ್ಲಿ ಶನಿ ಇದು ಹೊರತುಪಡಿಸಿದರೆ ಜೂನ್ ಹದಿನಾಲ್ಕನೇ ತಾರೀಕಿನ ತನಕ ವೃಷಭ ರಾಶಿಯಲ್ಲಿ ರವಿ ಹದಿನೈದರಿಂದ ಮಿಥುನ ರಾಶಿಯಲ್ಲಿ ರವಿ ಗ್ರಹ ನಿಮ್ಮ ರಾಶ್ಯಾಧಿಪತಿ ಮೊದಲು ಹತ್ತರಲ್ಲಿರ್ತಾನೆ ಆಮೇಲೆ ಹನ್ನೊಂದಕ್ಕೆ ಹೋಗ್ತಾನೆ ಜೂನ್ ಒಂದರಿಂದ ಆರನೇ ತಾರೀಕಿನ ತನಕ ಮೇಷರಾಶಿಯಲ್ಲಿ ಬುಧ ಇರ್ತಾನೆ ಜೂನ್ ಏಳನೇ ತಾರೀಕಿಂದ ಇಪ್ಪತ್ತ್ ಮೂರರ ತನಕ ವೃಷಭದಲ್ಲಿರ್ತಾನೆ ಜೂನ್ ಇಪ್ಪತ್ನಾಲ್ಕರಿಂದ ಮೂವತ್ತರ ತನಕ ಮಿಥುನದಲ್ಲಿರ್ತಾನೆ ಬುಧಗ್ರಹ ನೋಡಿ ಬುಧಗ್ರಹ ಮೂರು ರಾಶಿಯನ್ನು ಬದಲಾವಣೆ ಮಾಡ್ತಾನೆ ಈ ಒಂದು ಇದರಲ್ಲಿ ಇನ್ನು ಜೂನ್ ಒಂದನೇ ತಾರೀಕಿಂದ ಮೂವತ್ತನೇ ತಾರೀಕಿನ ತನಕ ಕರ್ಕಾಟಕ ರಾಶಿಯಲ್ಲಿ ಶುಕ್ರ ಇರ್ತಾನೆ ಇನ್ನು ಜೂನ್ ಒಂದನೇ ತಾರೀಕಿಂದ ಇಪ್ಪತ್ತೊಂಬತ್ತನೇ ತಾರೀಕಿನ ತನಕ ಕರ್ಕಾಟಕ ರಾಶಿಯಲ್ಲಿ ಕುಜಗ್ರಹ ಇರಲಿದ್ದಾನೆ ಇದನ್ನು ನೋಡಿಕೊಂಡು ನಾವು ಎಚ್ಚರಿಕೆ ಹಾಗೂ ಶುಭ ವಿಚಾರಗಳನ್ನು ಲೆಕ್ಕ ಹಾಕ್ತಕ್ಕಂಥದ್ದು ಈಗ ಎಚ್ಚರಿಕೆಯ ವಿಚಾರಕ್ಕೆ ಮಾಡೋಣ ಮೊದಲೊಂದು ಮೂರು ಎಚ್ಚರಿಕೆ ಕೊಟ್ಬಿಡ್ತೇನೆ ನಾನು ನಿಮಗೆ ಮೊದಲನೇ ಎಚ್ಚರಿಕೆ ಸಿಂಹರಾಶಿಯವರಿಗೆ ಜೂನ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ಉದ್ಯೋಗ ಸಂಬಂಧಿತವಾದಂತಹ ಸಮಸ್ಯೆಗಳು ತೀರಾ 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 ಜಾಸ್ತಿ ಇದೆ ನಿಮ್ಮ ಜಾತಕದಲ್ಲಿ ಅದರಲ್ಲೂ ಜೂನ್ ತಿಂಗಳ ಮೊದಲ ಹದಿನೈದು ದಿನಗಳು ಕಾರಕೋ ಭಾವನಾಶಯ ವೃಷಭರಾಶಿಯಲ್ಲಿ ರವಿಗ್ರಹ ಇರ್ತಾನೆ ಕರ್ಮಸ್ಥಾನದಲ್ಲಿ ಜೂನ್ ಮೊದಲ ಹದಿನೈದು ದಿನಗಳು ಅಲ್ಲಿಗೆ ಜಾಬ್ ಬಿಟ್ಬಿಡೋಣ ಜಾಬ್ ಬಿಟ್ಬಿಡೋಣ ಜಾಬ್ ಬಿಟ್ಬಿಡೋಣ ಅವ್ರಾಗ ಅವರೇ ತೆಗೆದು ಹಾಕ್ತಾರೋ ನಾನಾಗಿ ನಾನೇ ರಿಸೈನ್ ಅನ್ನುವ ರೀತಿಯಲ್ಲಿ ಕೆಲಸ ಬಿಡುವ ಸಾಧ್ಯತೆಗಳಿದೆ ನೀವು ಕೆಲಸ ಕಳೆದುಕೊಳ್ಳುವ ಸಾಧ್ಯತೆಗಳು ಯಾಕೆ ಒಂದನೇದು ಕರ್ಮಸ್ಥಾನದಲ್ಲಿ ರವಿ ಕಾರಕೋ ಭಾವನಾಶಾಯ ಎರಡನೇದು ಕರ್ಮಾಧಿಪತಿ ವ್ಯಯ ಹನ್ನೆರಡನೇ ಮನೆಯಲ್ಲಿ ಕುಜನೊಟ್ಟಿಗೆ ನೀಚ ಸ್ಥಿತಿಯಲ್ಲಿರುವ ಕುಜನೊಟ್ಟಿಗೆ ಇರ್ತಾನೆ ಈ ಗ್ರಹ ಸ್ಥಿತಿಗಳನ್ನು ಕಂಡಾಗ ಸ್ಪಷ್ಟವಾಗಿ ಏನಪ್ಪ ಅಂತಂದರೆ ಉದ್ಯೋಗದ ವಿಚಾರದಲ್ಲಿ ಸಿಂಹರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಮೊದಲ ಹದಿನೈದು ದಿನಗಳು ಬಹಳ 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 ಕಷ್ಟ ಆಗಲಿದೆ ಎಚ್ಚರ ಅವರಾಗಿ ಅವ್ರ ಕೆಲಸ ತೆಗೆದಾಕ್ರೆ ಏನೂ ಮಾಡಲಿಕ್ಕಾಗಲ್ಲ ನೀವಾಗ ನೀವಂತೂ ಜಾಬ್ ರಿಸೈನ್ ಮಾಡಬೇಡಿ ಅನ್ನುವಂಥದ್ದು ನನ್ನ ಒಂದು ಸಲಹೆ ನಿಮಗೆ ಇಲ್ಲಿ ಬಹಳ ವಿಚಾರಗಳಿದ್ದಾವೆ ವೃತ್ತಿ ಬದಲಾವಣೆ ಮಾಡುವಂಥ ಆಲೋಚನೆ ಮಾಡ್ತೀರಾ ಈ ಜ ಈ ಈ ಆಫೀಸ್ ಬಿಟ್ಟು ಇಲ್ಲಿ ಬಿಟ್ಟು ಬೇರೆ ಕಡೆ ಬೇರೆ ಕಂಪ್ನಿಗೆ ಸೇರ್ಕೊಳ್ಳೋಣ ಅಂತನೋ ಅಥವಾ ಸಣ್ಣ ಪುಟ್ಟ ವಿಚಾರಗಳಿಗೂ ಸಿಟ್ಟಾಗ್ತಕ್ಕಂಥದ್ದು ಜಾಬ್ನಲ್ಲಿ ಕೆಲಸದಲ್ಲಿ ತುಂಬ ಅಲ್ಲೆಲ್ಲ ಗಲಾಟೆ ಮಾಡ್ತಕ್ಕಂಥದ್ದು ಇದೆಲ್ಲವುದೂ ಸಹ ಜಾಸ್ತಿ ಕಂಡು ಬರ್ತಾ ಇದೆ ಜಾಬ್ ವಿಚಾರದಲ್ಲಿ ಅವರೇನೋ ನಿಮ್ಮ ಹತ್ರ ಕಾಲು ನಿಮ್ಮ ಮೇಲೆ ಜಗಳಕ್ಕೆ ಬರ್ತಾರೆ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ಹೆಂಗಾರ ಮಾಡಿ ನೀವಾಗ ನೀವೇ ರಿಸೈನ್ ಮಾಡಿಬಿಟ್ಟು ಹೊಟ್ಟೋಗ್ಬಿಡ್ಬೇಕು ನೀವು ಅನ್ನುವ ರೀತಿಯಲ್ಲಿ ಅವರ ಪ್ರಯತ್ನಗಳು ತುಂಬ ತೀರಾ ಅದ್ಭುತವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೆಲ್ಲ ಅನಿಸುತ್ತೆ ಆದರೂ ಏನೇ ಅನಿಸಿದ್ರು ನಿಮಗೆ ಅಹಂಭಾವಕ್ಕೆ ಹೊಡೆತ ಬಿದ್ದರೂ ಸದ್ಯಕ್ಕೆ ತಾತ್ಕಾಲಿಕವಾಗಿ ಕೆಲ ದಿನಗಳು ಸುಮ್ಮನಿರಿ ಜೂನ್ ತಿಂಗಳಲ್ಲಿ ಸುಮ್ಮನಿರಿ ಆಮೇಲೆ ನೋಡೋಣ ಯಾಕೆಂದರೆ ಸಿಟ್ಟಲ್ಲಿ ಕುಯ್ಕೊಂಡು ಮಗು ಸಮಾಧಾನದಲ್ಲಿ ನೆನ್ಸ್ಕೊಳಕ್ಕಾಗಲ್ಲ ಸೊ ಅದರಿಂದ ನಂತರ ನಿಮ್ಗೆ ಏನಾದರೂ ಬದಲಾವಣೆ ಆಗಬಹುದೇನೋ ಅಲ್ವಾ ಸೊ ಅದರಿಂದ ದಯವಿಟ್ಟು ಕಂಟ್ರೋಲ್ ಯುವರ್ ಸೆಲ್ಫ್ ಎರಡನೇ ಎಚ್ಚರಿಕೆ ಸಿಂಹರಾಶಿಯವರಿಗೆ ಜೂನ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಎರಡನೇ ಅತಿ ಮುಖ್ಯವಾದಂತಹ ಎಚ್ಚರಿಕೆ ಸಿಂಹರಾಶಿಯವ್ರಿಗೆ ಏನಪ್ಪಾ ಅಂತಂದರೆ ಅತಿಯಾದ ನಿರೀಕ್ಷೆ ಸಮಸ್ಯೆಯನ್ನು ತಂದೊಡ್ಡುತ್ತದೆ ಅಂತ ತುಂಬ ಮಾರ್ಕ್ಸ್ ಬರುತ್ತೆ ಅಂದ್ಕೊಂಡೆ ಸರ್ ಏನು ಈ ಥರ ಬಂದ್ಬಿಡ್ತು ತುಂಬ ಒಳ್ಳೆ ಸ್ಯಾಲ್ರಿ ಆಫರ್ ಮಾಡ್ತಾರೆ ಅಂದ್ಕೊಂಡೆ ಸರ್ ಏನು ಈ ಥರ ಆಫರ್ ಮಾಡಿಬಿಟ್ರು ಎಲ್ಲ ಕೆಲಸ ಮಾಡಿಕೊಟ್ಟಿದ್ದೀನಿ ಸರ್ ಅದ್ಭುತವಾಗಿ ನನಗೆ ರಿಸಲ್ಟ್ ಕೊಡ್ತಾರೆ ಒಳ್ಳೆ ಚೆನ್ನಾಗಿ ಪ್ರಾಫಿಟ್ ಕೊಡ್ತಾರೆ ಒಳ್ಳೆ ಚೆನ್ನಾಗಿ ದುಡ್ಡು ಕೊಡ್ತಾರೆ ಅಂತೇಳಿ ಭಾಳ ಶ್ರದ್ಧೆಯಿಂದ ಕೆಲಸ ಮಾಡಿಕೊಟ್ಟೆ ಸರ್ ಅವರು ಏನೂ ಕೊಡಲೇ ಇಲ್ಲ ಅಥವಾ ಇಷ್ಟೇ ಇಷ್ಟು ಕೊಟ್ಟರು ನಿಮ್ಮ ಎಕ್ಸ್ಪೆಕ್ಟೇಷನ್ ಎಲ್ಲೋ ಇರುತ್ತೆ ರಿಯಾಲಿಟಿ ಎಲ್ಲೋ ಇರುತ್ತೆ ನಿಮ್ಮ ಎಕ್ಸ್ಪೆಕ್ಟೇಷನ್ಗೂ ರಿಯಾಲಿಟಿಗೂ ಸಂಬಂಧವೇ ಇರೋದಿಲ್ಲ ಆದ್ದರಿಂದ ಅತಿಯಾದ ನಿರೀಕ್ಷೆ ಸಿಂಹರಾಶಿಯವರಿಗೆ ಯಾವುದೇ ವಿಚಾರ ಇರ್ಬೋದು ವಿದ್ಯಾರ್ಥಿಗಳಿರಬಹುದು ಉದ್ಯೋಗಸ್ಥರಿರ್ಬೋದು ವ್ಯಾಪಾರಸ್ಥರಿರ್ಬೋದು ಪೋಷಕರಿರಬಹುದು ಯಾರು ಬೇಕಾದರೂ ಇರ್ಬೋದು ನೀವು ಸಿಂಹರಾಶಿಯವರ ಜೂನ್ ತಿಂಗಳಲ್ಲಿ ಅತಿಯಾದ ನಿರೀಕ್ಷೆ ಇಟ್ಕೊಳ್ಬೇಡಿ ಅತಿಯಾದ ನಿರೀಕ್ಷೆ ಪುಸ್ ಆಗ್ಬಿಡುತ್ತೆ ಕೆಲಸ ಆಗಲ್ಲ ಅದರಿಂದ ಮತ್ತೆ ಬೇಜಾರು ಅಯ್ಯೋ ಹಿಂಗಾಗಿ ಹೋಯ್ತಲ್ಲ ಅಂತ ಸಿಟ್ಟಾಗಿ ಪರಿವರ್ತನೆ ಅದನ್ನು ಎಲ್ಲೆಲ್ಲೋ ಸಿಟ್ಟು ತೋರಿಸುವಂಥದ್ದು ಆ ಸಿಟ್ಟನ್ನು ಯಾರ್ಯಾರ ಜೊತೆಗೋ ಜಗಳ ಮಾಡುವಂಥದ್ದು ಎಲ್ಲಿವರೆಗೆ ಅಂದರೆ ಸರ್ಕಾರಿ ಉದ್ಯೋಗಿಗಳಾಗಿದ್ದರೆ ನೀವು ಇನ್ನೊಂದು ಜೊತೆ ಜಗಳಾಟ ಮಾಡ್ತೀರಾ ನೀವು ಸರ್ಕಾರಿ ಉದ್ಯೋಗಗಳು ಅಲ್ಲದೋದ್ರೆ ಸರ್ಕಾರಿ ಉದ್ಯೋಗಗಳನ್ನ ಹುಡುಕೊಂಡು ಹೋಗಿ ಜಗಳ ಮಾಡ್ತೀರಾ ಸಿಂಹರಾಶಿಯವರು ಈ ತಿಂಗಳಲ್ಲಿ ಯಾರೂ ಇಲ್ಲ ಅಂದರೆ ಅಟ್ಲೀಸ್ಟ್ ಟ್ರಾಫಿಕ್ ಪೊಲೀಸ್ ಹತ್ರ ಜಗಳ ಜಗಳ ಮಾಡ್ಕೊಂಬಂದಿರ್ತೀರ ಏ ಏನಪ್ಪ ಊಟ ಅವ್ರಿಗೊನ್ಯಾ ನಮಗೊಂದ್ಯ ಏನೇನು ರೀ ಅಂತ ಅಲ್ಲರ ಒಟ್ಟ ಸರ್ಕಾರಿ ಉದ್ಯೋಗಿಗಳ ಜೊತೆ ಜಗಳ ಜಾಸ್ತಿ ಮಾಡ್ತೀರಾ ಸಿಂಹರಾಶಿಯವರು ಈ ಒಂದು ಜೂನ್ ತಿಂಗಳಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಸಾಮಾನ್ಯವಾಗಿಯೇ ಸ್ವಲ್ಪ ಸಿಟ್ಟು ಜಾಸ್ತಿ ಆಗ್ತಕ್ಕಂಥದ್ದು ಸೊ ಅದರಿಂದ ದಯವಿಟ್ಟು ಸಮಾಧಾನವಾಗಿರಿ ತಾಳಿದವನು ಬಾಳಿಯಾನು ಎಸ್ ನೆಕ್ಸ್ಟ್ ಮೂರನೇ ಎಚ್ಚರಿಕೆ ಸಿಂಹರಾಶಿಯವರಿಗೆ ಜೂನ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಸಿಂಹರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಅವಮಾನ ಆಗುವ ಯೋಗ ಫಲಗಳು ಜಾಸ್ತಿ ಇದೆ ಅವಮಾನ ಆಗುವಂಥದ್ದು ಯಾರಿಗೂ ಗೊತ್ತಿಲ್ಲದೆ ಒಂದು ಸ್ವಲ್ಪ ಸಾಲ ಮಾಡಿರ್ತೀರ ಅಥವಾ ಯಾವುದೋ ಒಂದು ದುಡ್ಡನ್ನು ಖರ್ಚು ಮಾಡಿರ್ತೀರ ಎಲ್ಲರ ಮುಂದೆ ನಿಲ್ಸಿಬಿಟ್ಟು ನಿಮಗೆ ಮರ್ಯಾದೆ ತೆಗಿಯೋದು ನಿಮ್ಗೆ ಅವಮಾನ ಮಾಡೋದು ನೋಡಿದೆ ಅಲ್ಲೋಗಿ ಸಾಲ ಮಾಡ್ಕೊಂಡ್ಬಂದಾನೆ ಮಾನ ಮರ್ಯಾದೆ ಐತಾ ಇವ್ನಿಗೆ ಈ ಅಮ್ಮಂಗೆ ಮಾನ ಮರ್ಯಾದೆ ಐತ ಈ ಅಪ್ಪಂಗೆ ಮಾನ ಮರ್ಯಾದೆ ಆಯ್ತಾ ಅಲ್ಲೋಗ್ಬಿಟ್ಟು ದುಡ್ಡು ಕೇಳಿದಾನಂತೆ ನೀವೇನೋ ಯಾರಿಗೂ ಗೊತ್ತಾಗ್ದಂಗೆ ಇದೊಂದು ಹಿಂಗೆ ದುಡ್ಡಿಸ್ಕೊಳ್ಳೋಣ ಹಿಂಗೆ ಕೆಲಸ ಆದಮೇಲೆ ಹಿಂಗೆ ವಾಪಾಸ್ ಕೊಟ್ಕೊಳ್ಳೋಣ ಅಂತ ಏನೋ ಸೀಕ್ರೆಟ್ ಆಗೇನೋ ಮಾಡೋಕೊಗ್ತಿರಾ ಅದು ಜಗಜ್ಜಾಹಾಹೀರು ಟಮ್ ಟಮ್ ಆಗುತ್ತೆ ಎಲ್ಲ ಕಡೆ ನಿಮಗೆ ಅವಮಾನವಾಗಲಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಸಿಂಹರಾಶಿಯವರಿಗೆ ಅವಮಾನ ಅಂದರೆ ಇನ್ನೇನಿಲ್ಲ ಸೀಕ್ರೆಟ್ಸು ಹೊರಗಡೆ ಬಿದ್ದು ಅವಮಾನವಾಗೋದು ಅಂತ ಅವಮಾನ ಅಂದರೆ ಹೆಂಗೆ ಅಂದರೆ ನಿಮ್ಮ ಗುಟ್ಟು ರಟ್ಟಾಗಿ ನಿಮಗೆ ಅವಮಾನವಾಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ ಇನ್ನು ಸ್ತ್ರೀಯರಿಗೂ ಅಷ್ಟೇ ಏನು ಸಿಂಹರಾಶಿಯ ಸ್ತ್ರೀಯರೊಂದಿಗೆ ಕೆಲವರು ಕೆಟ್ಟದಾಗಿ ವರ್ತಿಸುತ್ತಾರೆ ಅದರಿಂದ ಆ ಸ್ತ್ರೀಯರಿಗೆ ಬೇಸರ ಉಂಟಾಗುತ್ತದೆ ಅಂತ ಕಂಡು ಬರ್ತಾ ಇದೆ ಇಲ್ಲ ಪುರುಷರೇ ಆಗಲಿ ಸ್ತ್ರೀಯರಿಗೆ ಆಗಲಿ ಪಾಪಕರ್ಮ ಆಸಕ್ತಿ ಜಾಸ್ತಿ ಆಗುತ್ತದೆ ಅಂತ ಶುಕ್ರ ವ್ಯಯದಲ್ಲಿದ್ದು ನಂತರ ನಿಮ್ಮ ರಾಶಿಗೆ ಮಾಸಾಂತ್ಯಕ್ಕೆ ಬರ್ತಾನೆ ಅಂದರೆ ಮೇ ತಿಂಗಳ ಎಂಡ್ ಭಾಗಕ್ಕೆ ಹೋಗೋ ಅಷ್ಟರಲ್ಲಿ ಮನಃ ಪರಿವರ್ತನೆಯಾಗಿ ಕೆಲವಿಷ್ಟು ಕೆಟ್ಟ ಕೆಲಸಗಳನ್ನು ಮಾಡಿಸುವ ಸಾಧ್ಯತೆ ಜಾಸ್ತಿ ಇದೆ ಇದ್ದಲ್ವಾ ಸೊ ಅದರಿಂದ ಬಾರ್ಡರ್ ಹಾಕ್ಕೊಬೇಕು ಬಾರ್ಡರ್ ದಾಟಬಾರ್ದು ನಾನು ಅನ್ನೋ ಒಂದು ಲಗಾಮ್ ಹಾಕ್ಕೋಬೇಕು ಮನಸ್ಸಿಗೆ ಲಗಾಮನ್ನು ದಾಟಿದರೆ ಪುರುಷರಾಗಲಿ ಸ್ತ್ರೀಯರಾಗಲಿ ಸಮಸ್ಯೆಯನ್ನು ಎದುರಿಸಲೇಬೇಕಾಗ್ತದೆ ಈ ಒಂದು ಅದಕ್ಕೋಸ್ಕರ ಸಿಂಹರಾಶಿಯವರ ಈ ಜೂನ್ ತಿಂಗಳ ಎಲ್ಲ ಸಮಸ್ಯೆಗಳು ಪರಿಹಾರವಾಗಬೇಕು ಜೂನ್ ತಿಂಗಳಲ್ಲಿ ಮಾಟಮಂತ್ರ ಇರಬಹುದು ದೃಷ್ಟಿದೋಷ ಇರಬಹುದು ಶತ್ರುಬಾಧೆ ಇರಬಹುದು ಕೋರ್ಟು ಕಚೇರಿ ಇರಬಹುದು ಶರೀರ ರಕ್ಷಣೆ ಇರಬಹುದು ಎಲ್ಲ ರೀತಿಯಲ್ಲಿಯೂ ಸಹ ಸಿಂಹರಾಶಿಯವರಿಗೆ ಜೂನ್ ತಿಂಗಳಲ್ಲೇನು ಸಮಸ್ಯೆ ಆಗದಿರಲಿ ಅನ್ನುವ ಉದ್ದೇಶದಿಂದ ನಮ್ಮ ಯಾಗ ಶಾಲೆಯಲ್ಲಿ ಮೇ ಹತ್ತೊಂಬತ್ತನೇ ತಾರೀಕು ಶುಕ್ರವಾರ ಎಂದು ಮಹಾಭತ್ಯಿರ ಹೋಮವನ್ನು ಮಾಡಿ ನಿಮಗೆ ಪ್ರಸಾದವನ್ನು ಈ ಥರ ಕಳಿಸ್ಕೊಡ್ಲಾಗತ್ತೆ ಏನಿದೆ ಇದರೊಳಗಡೆ ಏನು ಪ್ರಸಾದ ಇದು ಅಂತ ಕೇಳಿದ್ರೆ ಒಳಗಡೆ ಬಹಳ ವಿಶೇಷವಾಗಿ ಸಿಂಹರಾಶಿಯವರ ಸಿಂಹರಾಶಿಯವರಿಗೆ ಇದೊಂದು ಡಾಲರ್ ಯಾವುದಿದು ಅಂತಂದರೆ ವ್ಯಾಘ್ರನೇತ್ರರತ್ನ ಮಣಿ ಈ ಒಂದು ವ್ಯಾಘ್ರನೇತ್ರರತ್ನ ಮಣಿಯನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವೆಗೆ ಕೊಡುವಂತಹ ಸಿಂಹರಾಶಿಯವರಿಗೆ ಕೊಡ್ತು ಕಳಿಸ್ತಾ ಇದ್ದೇವೆ ಈ ಒಂದು ವ್ಯಾಘ್ರನೇತ್ರ ಮಣಿಯನ್ನ ಮಹಾಪ್ರತ್ಯಂಗಿರಾ ಹೋಮ ಅಘೋರಾಸ್ತ್ರ ಹೋಮ ಸ್ವಯಂವರ ಪಾರ್ವತಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ಶಾಂತಿ ಹೋಮಗಳಲ್ಲಿ ಇದನ್ನು ಎನರ್ಜೈಸ್ ಮಾಡ್ತೇವೆ ಅಷ್ಟೇ ಅಲ್ಲ ನಮ್ಮ ಪೂಜ್ಯ ತಂದೆಯವರು ಒಂಬತ್ತು ದಿನಗಳ ಕಾಲ ಸತತವಾಗಿ ಈ ಒಂದು ಮಣಿಯನ್ನು ರುದ್ರಾಮಂತ್ರಗಳಿಂದ ವಿಶೇಷವಾಗಿ ಅಭಿಮಂತ್ರಣೆ ಮಾಡಿರ್ತಾರೆ ಒಂಬತ್ತು ದಿನಗಳ ಕಾಲ ಸತತವಾಗಿ ಪ್ರತಿನಿತ್ಯ ಅಭಿಷೇಕ ಪೂಜೆ ಆಡಿ ಇದನ್ನು ಎನರ್ಜೈಸ್ ಮಾಡಿ ಈ ವ್ಯಾಘ್ರನೇತ್ರ ಮನೆಯನ್ನು ಮತ್ತೆ ಹೋಮದಲ್ಲಿಟ್ಟು ನಿಮ್ಮ ಹೆಸರಿನಲ್ಲಿ ಸಂಕಲ್ಪ ಮಾಡಿ ಹೋಮ ಮಾಡಿ ಮಹಾಭತ್ಗಿರ ಹೋಮದಲ್ಲಿ ಮತ್ತೆ ಅಘೋರಾಸ್ತ್ರ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ತಾ ಇದ್ದೇವೆ ಇದನ್ನು ನೀವೇನು ಮಾಡಿ ಸಿಂಹರಾಶಿಯವರು ಪ್ರತಿಯೊಬ್ಬರು ಒಂದು ಕಪ್ಪು ದಾರದಲ್ಲಿ ಕುತ್ತಿಗೆಯಲ್ಲಿ ಧಾರಣೆ ಮಾಡಿಕೊಳ್ಳಬಹುದು ಇಲ್ಲ ಅಂತಂದರೆ ನಿಮ್ಮ ಮನೆಯ ಪ್ರಧಾನ ದ್ವಾರದಲ್ಲಿ ಬೇಕಾದದನ್ನು ಸಿಗಾಕ್ಸ್ಬೋದು ಯಾವುದೇ ನೆಗೆಟಿವ್ ಎನರ್ಜೀಸ್ ಒಳಗಡೆ ಬರದೇ ಇರಲಿ ಅಂತ ಅಥವಾ ನಿಮ್ಮ ಅಂಗಡಿ ಅಲ್ಲಿ ಇದನ್ನು ಇಡಬಹುದು ತುಂಬ ದೃಷ್ಟಿಯಾಗುತ್ತೆ ಅಂದರೆ ನಿಮ್ಮ ಗಲ್ಲಾಪೆಟ್ಟಿಗೆ ಇರುತ್ತಲ್ಲ ಗಲ್ಲಾಪೆಟ್ಟಿಗೆಯ ಮೇಲೆ ಒಂದು ಬೌಲ್ನಲ್ಲಿ ಒಂದು ಬೌಲ್ ಇರ್ತಾರೆ ಒಂದು ಪಾತ್ರೆಯಲ್ಲಿ ಅದರ ತುಂಬ ಒಂದೇ ಬಿಳಿ ಸಾಸಿವೆಯನ್ನು ತುಂಬಿ ಅದ್ರಲ್ಲಿ ಬೇಕಾದ್ರೆ ಇದು ಹಿಂಗೆ ಚುಚ್ಚಿಡ್ಬೋದು ಅದರೊಗಡೆ ಹಿಂಗೆ ಕಾಣುತ್ತೆ ಬಂದವರು ಕೇಳಬೇಕು ಏನಿದು ಏನೇನೋ ಚುಚ್ಚಿನ ಮಾಡ್ಬಿಟ್ಟಿದೆ ಏನಿದು ಅಂತ ಅವರ ಮೊದಲನೆಯ ದೃಷ್ಟಿ ಅದ್ರ ಮೇಲೆ ಹೋಗ್ತದೆ ಆಮೇಲೆ ನಿಮ್ಮ ಗಲ್ಲಾಪೇಟೆಗೆ ಮೇಲೆ ಹೋಗಬೇಕು ಸೊ ಅದರಿಂದ ಕೆಟ್ಟ ದೃಷ್ಟಿಯನ್ನು ಆದಿಯಲ್ಲೇ ಕಡಿದು ಹಾಕ್ತಕ್ಕಂಥದ್ದು ನೀವು ಕುದುಗೆಲ್ಲಾಕ್ಕೊಂಡ್ರೂ ಅಷ್ಟೇ ಕೆಟ್ಟ ದೃಷ್ಟಿಯನ್ನು ಆದಿಯಲ್ಲಿಯೇ ತಡೆಯುವಂತಹ ಶಕ್ತಿಯುಳ್ಳ ಅಘೋರಾಸ್ತ್ರ ಹೋಮ ಮಹಾಪ್ರತ್ಯಂಗಿರ ಹೋಮ ಒಂಬತ್ತು ದಿನಗಳ ಕಾಲ ಸತತವಾಗಿ ರುದ್ರ ಮಂತ್ರಗಳಿಂದ ಅಭಿಮಂತ್ರಿತಗೊಂಡ ಈ ವ್ಯಾಘ್ರನೇತ್ರೆಯನ್ನು ಸಂಕಲ್ಪ ಸೇವೆಗೆ ಕೊಡುವ ಪ್ರತಿಯೊಬ್ಬ ಸಿಂಹರಾಶಿಯವ್ರಿಗೂ ಸಹ ನಾವು ಕಳಿಸ್ಕೊಡ್ತಾ ಇದ್ದೇವೆ ಎಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆ ಮಾಡಿದ ಕುಂಕುಮ ಪ್ರಸಾದ ಇದೆಲ್ಲವೂ ಸಹ ಇದರೊಳಗಡೆ ಇರಲಿದೆ ಅದನ್ನು ನಾವು ನಿಮಗೆ ಪ್ರಸಾದ ಸ್ವರೂಪವಾಗಿ ಕಳುಹಿಸಿಕೊಡ್ತೇವೆ ಸೊ ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಸಿಂಹರಾಶಿಯವರು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಇನ್ನು ಶುಭ ವಿಚಾರಗಳ ವಿಡಿಯೋಗೆ ಬರೋದಾದರೆ ಶುಭ ವಿಚಾರಗಳು ಎಸ್ ಮೊದಲನೇ ಶುಭ ವಿಚಾರ ಸಿಂಹರಾಶಿಯವರಿಗೆ ಜೂನ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಸಿಂಹರಾಶಿಯವರಿಗೆ ಉದ್ಯೋಗದ ವಿಚಾರದಲ್ಲಿ ತೀರಾ ಸಮಸ್ಯೆ ಆಗತಕ್ಕಂಥದ್ದು ಜೂನ್ ಹದಿನೈದನೇ ತಾರೀಕು ತನಕ ಮಾತ್ರ ಜೂನ್ ಹದಿನೈದನೇ ತನಕ ನಂತರ ಲಾಭಸ್ಥಾನದಲ್ಲಿ ಲಾಭಸ್ಥಾನದಲ್ಲಿ ರವಿಗ್ರಹ ಬರ್ತಾನೆ ಆಗ ಉದ್ಯೋಗದಲ್ಲಿ ಬಹಳಷ್ಟು ವ್ಯತ್ಯಾಸಗಳಾಗಲಿದೆ ಅದಕ್ಕೆ ಹೇಳಿದ್ದ ನಾನು ತಾಳ್ಮೆ ಇರಬೇಕು ಅಂತ ಜೊತೆಗೆ ಶುಕ್ರ ಮಾಸಾಂತ್ಯದಲ್ಲಿ ಸಿಂಹರಾಶಿಗೆ ಪ್ರವೇಶ ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಾನೆ ಅಲ್ಲಿಗೆ ಒಂದು ತರ್ಟಿ ಫಾರ್ಟಿ ಪರ್ಸೆಂಟಷ್ಟು ಸಮಸ್ಯೆ ಕಡಿಮೆ ಆದಂಗೆ ಉದ್ಯೋಗದ ವಿಚಾರದಲ್ಲಿ ಮೂವತ್ತರಿಂದ ನಲವತ್ತು ಶೇಕಡಾವಾರು ನಿಮ್ಮ ಔದ್ಯೋಗಿಕ ಸಮಸ್ಯೆಗಳು ಬಗೆಹರಿದಂತೆ ಏನೇನು ಒಳ್ಳೆಯದಾಗಬಹುದು ಅಂತ ಕೇಳಕ್ಕೆ ಹೋದರೆ ನಿಮಗೆ ಪ್ರಮೋಷನ್ ವಿಚಾರಗಳಲ್ಲಿ ಅನುಕೂಲವಾಗುವಂಥದ್ದು ನಿರುದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಏನೋ ಒಂದು ತಾತ್ಕಾಲಿಕವಾದರೂ ಒಂದು ಉದ್ಯೋಗ ಸಿಗುವ ಒಂದು ಸಾಧ್ಯತೆ ಆಗತಕ್ಕಂಥದ್ದು ಆಮೇಲೆ ನಿಮಗೆ ನೋಡಿ ಪ್ರತಿಯೊಬ್ಬರಿಗೂ ಒಂದು ಗಾಡ್ ಫಾದರ್ ಥರ ಒಬ್ಬರ ಕೈವಾಡ ಇರ್ತದೆ ಒಬ್ಬರ ಸಹಾಯ ಇರ್ತದೆ ಆ ಥರ ಯಾರೋ ಒಬ್ಬರು ನಿಮಗೆ ಗಾಡ್ ಫಾದರ್ ಥರ ಬಂದು ನಿಮಗೆ ಮಾರ್ಗದರ್ಶನ ಮಾಡಿ ನಿಮ್ಮ ಕೆಲಸವನ್ನು ಉಳಿಸಿ ನಿಮಗೊಂದು ಹರಸಿ ನಿಮ್ಮನ್ನು ಮುಂದುವರಿಸಿ ಹೋಗುವ ಸಾಧ್ಯತೆ ಇದೆ ದೇವತಾರಾಧನೆ ಮಾಡ್ಕೊಂಡು ಪಡ್ಕೋಬೇಕು ಅದನ್ನು ಅಷ್ಟೇ ಅಲ್ಲ ಸಾಮಾನ್ಯವಾಗಿ ಇತರರಿಗೂ ಸಹ ಟ್ಯಾಕ್ಸ್ ರೀಫಂಡ್ಗೋಸ್ಕರ ನೀವ್ಯಾರು ಟ್ರೈ ಮಾಡ್ತಾ ಇದ್ದರೆ ಸೊ ಅದು ನಿಮಗೆ ಆಗುವ ಸಿಗುವ ಸಾಧ್ಯತೆ ತೀರಾ ಜಾಸ್ತಿ ಕಂಡು ಬರ್ತಾ ಇದೆ ಒಳ್ಳೆಯದಾಗಲಿ ಟ್ಯಾಕ್ಸ್ ರಿಫಂಡ್ ಸಿಗುತ್ತೆ ಉದ್ಯೋಗದಲ್ಲಿ ಆಮೇಲೆ ಆಮೇಲೆ ಒಳ್ಳೆಯದಾಗುತ್ತೆ ಅಂದರೆ ಯಾರಿಗೆ ತಾನೇ ಬೇಡಲ್ವ ಅದಕ್ಕೋಸ್ಕರನೇ ಹೇಳಿದ್ದು ಮೇ ಹತ್ತೊಂಬತ್ತನೇ ತಾರೀಕು ನಮ್ಮ ವಿಶೇಷವಾದಂಥ ಹೋಮಗಳಿಗೆ ಸಂಕಲ್ಪ ಸೇವೆ ಕೊಟ್ಟುಕೊಂಡ್ರೆ ಅತ್ಯಂತ ಅನುಕೂಲವಾಗಲಿದೆ ಅತ್ಯಂತ ಶುಭವಾಗಲಿದೆ ನಿಮಗೆ ಅಂತ ಎರಡನೇ ಶುಭ ವಿಚಾರ ಸಿಂಹರಾಶಿಯವರಿಗೆ ಜೂನ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಯಶಸ್ಸು ತುಂಬಾ ಚೆನ್ನಾಗಿ ಬರುವ ಸಾಧ್ಯತೆ ಇದೆ ಅಥವಾ ಯಾವುದೇ ಸಿಂಹರಾಶಿಯವರಾಗಿರಲಿ ಸಿಂಹರಾಶಿ ವಿದ್ಯಾರ್ಥಿಗಳು ಬಡ ಸಿಂಹರಾಶಿಯವರಿಗೆ ನಮ್ಮ ವಿದ್ಯಾರ್ಥಿಗಳು ತೆಗೆದುಕೊಳ್ಳೋಣ ಸಿಂಹರಾಶಿಯವರಿಗೆ ಬಹು ವಿಶೇಷವಾಗಿ ಎಲ್ಲೆಲ್ಲೋ ಹೋಗಬೇಕು ಅಂತ ಅಂದ್ಕೊಂಡಿರ್ತಾರೆ ಅಲ್ಲಿಗೆಲ್ಲ ಹೋಗುವ ಸಾಧ್ಯತೆ ಇದೆ ಉದಾಹರಣೆಗೆ ವಿದೇಶಕ್ಕೆ ಹೋಗಿ ಬರಬೇಕು ಅಂದ್ಕೊಂಡಿರ್ತೀರಿ ಅಥವಾ ಹೊರ ದೇಶಕ್ಕಾಗ್ಬೋದು ಅಥವಾ ರಾಜ್ಯ ಹೊರ ರಾಜ್ಯಕ್ಕಿರ್ಬೋದು ಹೊರಗಡೆ ಊರಿಗೆ ಇರ್ಬೋದು ಎಲ್ಲೇ ಇರ್ಬೋದು ಅಲ್ಲಿಗೆ ಇಂಥ ಕಡೆ ಹೋಗಬೇಕು ಆಗಿತ್ತು ನನಗೆ ಹೋಗಕ್ಕೆ ಆಗಿಲ್ಲ ಮೇ ತಿಂಗಳಲ್ಲಿ ರಜೆ ಇತ್ತು ಹೋಗಕ್ಕೆ ಆಗಲಿಲ್ಲ ಅಂತಂದ್ರೆ ಜೂನ್ ತಿಂಗಳಲ್ಲಿ ನಿಮಗೆ ಹೋಗುವ ಸಾಧ್ಯತೆ ಚೆನ್ನಾಗಿದೆ ಅವಕಾಶ ಚೆನ್ನಾಗಿದೆ ದೂರ ಪ್ರಯಾಣಗಳನ್ನು ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಸಿದ್ಧಿಸಿಕೊಳ್ತಕ್ಕಂಥದ್ದು ಇನ್ನು ವಿದ್ಯಾರ್ಥಿಗಳಿದ್ರೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬುದ್ಧಿವಂತಿಕೆಯಿಂದಾಗಿ ಆಟೋಟಗಳಲ್ಲಿ ಹೆಸರು ಕೀರ್ತಿ ಜಗವನ್ನು ಪಡೆಯುವಂತಹ ಸಾಧ್ಯತೆಗಳು ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿ ಕಂಡು ಬರ್ತಾ ಇದೆ ಅದೇದಲ್ವಾ ಸೊ ಜಸ್ಟ್ ಜೂನ್ ಅಂದ್ರೆ ಓಪನ್ ಆಗಿರುತ್ತೆ ಸ್ಕೂಲು ಸ್ಕೂಲ್ ಓಪನ್ ಆದ ಹೊಸರಲ್ಲೇ ಏನೇನೋ ಏನೇನು ಆಟಾಡಿಸ್ತಾರೆ ಏನೇನಾದ್ರು ಇಟ್ಟರೆ ಎಲ್ಲ ನಿಮ್ಮ ಕಡೆ ಗೆದ್ಕೊಂಡು ಬರ್ಬೋದು ಒಳ್ಳೆ ಚೆನ್ನಾಗಿದೆ ಗೊತ್ತಲ್ವಾ ಅಂದ್ರೆ ಅದೇ ಸಮಯದಲ್ಲಿಯೇ ಜೂನ್ ತಿಂಗಳಲ್ಲೇ ಏನಾದ್ರು ಸ್ಪರ್ಧೆಗಳು ಮಾಡಿದರೆ ನೀವು ಲಕ್ಕಿ ಫೆಲೋ ಅಂತ ವಿದ್ಯಾರ್ಥಿಗಳು ಇರಲಿ ಮೂರನೇ ಶುಭ ವಿಚಾರ ಸಿಂಹರಾಶಿಯವರಿಗೆ ಜೂನ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಬುಧ ಗ್ರಹ ಜೂನ್ ತಿಂಗಳಲ್ಲಿ ಮೂರು ಮನೆಗಳನ್ನು ವ್ಯತ್ಯಾಸ ಮೂರು ಮನೆಯನ್ನು ಬದಲಾವಣೆ ಮಾಡಲಿದ್ದಾನೆ ಬುಧ ಗ್ರಹ ಮೇಷದಲ್ಲಿ ಆರನೇ ತಾರೀಕಿನ ತನಕ ವೃಷಭದಲ್ಲಿ ಇಪ್ಪತ್ತ್ಮೂರನೇ ತಾರೀಕಿನ ತನಕ ಮಿಥುನದಲ್ಲಿ ಮೂವತ್ತನೇ ತಾರೀಕಿನ ತನಕ ಹೀಗೆ ಮೇಷ ವೃಷಭ ಮಿಥುನ ಈ ಮೂರು ರಾಶಿಗಳಲ್ಲಿಯೂ ಸಹ ಬುಧ ಸಂಚಾರವಾಗಲಿದೆ ಇದರಿಂದ ಸಿಂಹರಾಶಿಯವರಿಗೆ ಲಾಭ ಏನಪ್ಪ ಅಂದರೆ ಗಿಫ್ಟ್ಸ್ ನಿಮಗೆ ಉಡುಗೊರೆಗಳು ಸಿಗುವ ಸಾಧ್ಯತೆ ಇದೆ ನಿಮಗೆ ಒಂದೊಂದು ಕಡೆಯಿಂದ ಉಡುಗೊರೆಗಳಂತೆ ಸಿಗುವ ಸಾಧ್ಯತೆ ಇದೆ ಆಯಿತಾ ಸೊ ಈ ಅಥವಾ ನೀವೇ ಬೆಳೆ ಬಾಳುವ ವಸ್ತುವನ್ನು ಖರೀದಿಸುವ ಯೋಗವೂ ಸಹ ನಿಮಗೆ ಬರಬಹುದು ಯಾವುದೋ ಇದೊಂದು ಏನು ಡೈಮಂಡ್ ಖರೀದಿ ಮಾಡಿದೆ ಗೋಲ್ಡ್ ಖರೀದಿ ಮಾಡಿದೆ ಅಥವಾ ಮತ್ತೊಂದೇನೋ ಖರೀದಿ ಮಾಡಿದೆ ಹೀಗೆ ಖರೀದಿಸುವ ಯೋಗ ಫಲ ಇದು ತುಂಬ ಚೆನ್ನಾಗಿ ಕಂಡು ಬರ್ತಾ ಇದೆ ನಾಲ್ಕನೇ ಶುಭ ವಿಚಾರ ಸಿಂಹರಾಶಿಯವರಿಗೆ ಜೂನ್ ತಿಂಗಳಿಗೋಸ್ಕರ ಏನಪ್ಪಾ ಅಂದರೆ ನಿಮ್ಮ ಗೌರವ ಸಮ್ಮಾನಗಳು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಯಾವಾಗ ರಾಶ್ಯಾಧಿಪತಿ ಲಾಭದಲ್ಲಿ ಬಂದು ಪಂಚಮವನ್ನು ನೋಡ್ತಾ ಇರ್ತಾನೋ ರವಿಗ್ರಹ ರವಿಯ ಅನುಗ್ರಹದಿಂದ ಜೂನ್ ತಿಂಗಳ ಹದಿನೈದನೇ ತಾರೀಕು ದಾಟಿದ ನಂತರ ನಿಮಗೆ ನಿಮ್ಮ ಪ್ರಾಮುಖ್ಯತೆ ವೃದ್ಧಿಯಾಗಲಿದೆ ಗೊತ್ತಲ್ವಾ ನಿಮ್ಮ ಇಂಪಾರ್ಟೆನ್ಸ್ ನೀವು ಎಲ್ಲೇ ಹೋದರೂ ಹಾಂ ಹೇ ಇವ್ರು ದೊಡ್ಡ ವ್ಯಕ್ತಿಗಳು ಅಂತ ಸೊ ಇದರಿಂದ ಏನಾಗುತ್ತೆ ಕೆಲಸ ಆಗ್ಬಿಡುತ್ತೆ ನಿಮ್ಮನ್ನು ಬಳಸಿಕೊಂಡು ಇತರರು ತಮ್ಮ ಕೆಲಸಗಳನ್ನು ಮಾಡಿಕೊಳ್ತಾರೋ ಅಥವಾ ನೀವು ನಿಮ್ಮ ಹೆಸರನ್ನು ನಿಮ್ಮ ವ್ಯಕ್ತಿತ್ವವನ್ನು ನಿಮ್ಮ ಪ್ರಾಧಾನ್ಯತೆಯನ್ನು ಉಪಯೋಗಿಸ್ಕೊಂಡು ನಿಮ್ಮ ಕೆಲಸಗಳನ್ನು ಮಾಡ್ಕೊಳ್ತೀರೋ ನಿಮಗೆ ಬಿಟ್ಟಂಥ ವಿಚಾರ ಬುದ್ಧಿವಂತರಾದರೂ ನೀವು ನಿಮ್ಮ ಕೆಲಸಗಳನ್ನು ಮಾಡಿಕೊಳ್ಬೇಕು ಜೂನ್ ಹದಿನೈದನೇ ತಾರೀಕಿನ ನಂತರ ನಿಮ್ಮ ಬೆಲೆ ಜಾಸ್ತಿಯಾಗಿ ನಿಮ್ಮ ಪ್ರಾಮುಖ್ಯತೆ ಜಾಸ್ತಿಯಾಗಿ ನೀವು ಕೈ ಹಾಕಿದ ಕೆಲಸಗಳೆಲ್ಲ ತುಂಬ ಈಸಿಯಾಗಿ ಆಗಲಿದೆ ನಿಮ್ಮ ಮಕ್ಕಳ ಮೇಲೆ ನಿಮ್ಮ ಪ್ರಭಾವ ತೀರಾ ಜಾಸ್ತಿ ಬೀಳಲಿದೆ ಬಹಳ ಅದ್ಭುತವಾದಂಥ ವಿಚಾರ ಇಲ್ಲಿ ಶನೇಶ್ಚರನ ಒಂದು ಅನುಗ್ರಹ ಮಾ ಜೊತೆಗೆ ನಿಮಗೆ ಸಿಕ್ಕಿಬಿಟ್ರೆ ಇನ್ನೂ ಒಳ್ಳೆಯದು ಅದಕ್ಕೋಸ್ಕರ ಶನೇಶ್ವರ ಅನುಗ್ರಹ ಇದ್ದಾಗ ಈ ಎಲ್ಲ ಕೆಲಸಗಳು ತುಂಬ ಸುಲಭವಾಗಿ ಬೇಗ ಆಗ್ಬಿಡುತ್ತೆ ಕಡಿಮೆ ಓಡಾಟದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಾಗ್ಬಿಡುತ್ತೆ ಕಡಿಮೆ ವೆಚ್ಚದಲ್ಲಾಗುತ್ತೆ ಹಾಗೂ ನಿಮಗೆ ಸಿಗುವ ಸ್ನೇಹಿತರಲ್ಲಿ ನಿಮಗಾಗದವರು ಬೆನ್ನಿಗೆ ಚೂರಿ ಹಾಕುವಂಥವರು ಇರೋದಿಲ್ಲ ಶನೇಶ್ವರನ ಆರಾಧನೆ ಮಾಡಿಕೊಂಡಲ್ಲಿ ಅದಕ್ಕೆ ಏನು ಮಾಡ್ಬೋದು ಮನೆಯಲ್ಲಿ ನಿತ್ಯ ಶನೇಶ್ವರನ ಅಷ್ಟೋತ್ರವನ್ನು ಓದ್ಕೊಳ್ಬಹುದು ಇಲ್ಲ ಶನಿ ಶನಿವಾರ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಪ್ರತಿಭಟ ಸಂಸ್ಕಾರ ಮಾಡ್ಬೋದು ಇಲ್ಲಾಂದರೆ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಇನ್ನೊಂದು ವಿಶೇಷವಾದ ಕಾರ್ಯವನ್ನು ಮಾಡ್ಬೋದು ತುಂಬ ಪವರ್ಫುಲ್ ಏನಪ್ಪ ಅಂದರೆ ಮೇ ಹತ್ತೊಂಬತ್ತನೇ ತಾರೀಕು ಶುಕ್ರವಾರ ಅಮಾವಾಸ್ಯ ದಿವಸ ಶನೇಶ್ವರ ಜಯಂತಿ ಆ ಶನೇಶ್ವರ ಜಯಂತಿ ದಿವಸ ಅಷ್ಟೋತ್ತರ ಶತ ಸಂಖ್ಯೆಯಲ್ಲಿ ನೂರ ಎಂಟು ಸಂಖ್ಯೆಯ ಆಹುತಿಯಲ್ಲಿ ನಾವು ಮಹಾಶನಿಶಾಂತಿ ಹೋಮವನ್ನು ಮಾಡಿ ನಿಮಗೆಲ್ಲರಿಗೂ ಸಹ ಒಂದು ಶನೇಶ್ವರನ ಯಂತ್ರವನ್ನು ಕೊಡ್ತಾ ಇದ್ದೇವೆ ಇಲ್ಲಿ ಪಕ್ಕದಲ್ಲಿ ಕಾಣುವಂತಹ ಶನಿ ಯಂತ್ರ ಈ ಶನೇಶ್ವರನ ಯಂತ್ರವನ್ನು ನಿಮಗೆಲ್ಲರಿಗೂ ಸಹ ನಾವು ಕೊಡೋದನ್ನು ನಿಮ್ಮ ಹೆಸರು ಸಂಕಲ್ಪ ಮಾಡಿ ಶನೇಶ್ವರ ಯಂತ್ರವನ್ನು ಕೊಡ್ತೀವಲ್ಲ ಅದು ನಿಮಗೆ ಕೈ ಸೇರಿದ ನಂತರ ನೀವೇನು ಮಾಡಬೇಕು ಯಾವುದೇ ಶನಿವಾರಗಳಲ್ಲಿ ಶನಿವಾರಗಳಲ್ಲಿ ನೀವು ಮನೆ ಹತ್ತಿರದಲ್ಲಿರುವ ಯಾವುದಾದ್ರೂ ದೇವಸ್ಥಾನ ನವಗ್ರಹ ಇರುವ ದೇವಸ್ಥಾನ ಅಥವಾ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಎಂಟು ರೂಪಾಯಿ ಎಂಟು ರೂಪಾಯಿ ದುಡ್ಡು ಜೊತೆಗೆ ಆ ಯಂತ್ರವನ್ನು ಕೈಯಲ್ಲಿಟ್ಟುಕೊಂಡು ನಿಮ್ಮ ತಲೆಗೆ ಹೀಗೆ ಮೂರು ಬಾರಿ ನಿವಾಳಿಸಿ ಅದನ್ನು ಆ ಹುಂಡಿಯಲ್ಲಿ ಹಾಕಿಬಿಡಿ ಯಂತ್ರ ಹಾಗೂ ದುಡ್ಡು ಎಲ್ಲ ಹುಂಡಿಗೆ ಹಾಕ್ಬಿಡ್ಬೇಕು ನಿಮ್ಮ ಕೈಯಲ್ಲೇ ಹುಂಡಿಗೆ ಹೋಗ್ಬಿಡ್ಬೇಕು ಹೋದಾಗ ಏನಾಗತ್ತಪ್ಪ ಅಂದ್ರೆ ಶನೇಶ್ಚರನ ಪೀಡೆಗಳು ಪರಿಹಾರವಾಗಿ ಶನೇಶ್ಚರನ ಅನುಗ್ರಹ ಉಂಟಾಗ್ತದೆ ಶನೇಶ್ಚರನ ಒಂದು ಆಶೀರ್ವಾದದಿಂದ ಬಹಳಷ್ಟು ಕೆಲಸ ಕಾರ್ಯಗಳು ನಿಮಗೆ ಸುಲಲಿತವಾಗಿ ಆಗಲಿದೆ ನಾವು ಸ್ವಯಂವರ ಪಾರ್ವತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ಅವಿವಾಹಿತ ಸಿಂಹರಾಶಿಯವರಿಗೆ ವಿವಾಹ ಸಿದ್ಧಿಯಾಗಬೇಕು ವಿವಾಹಿತ ಸಿಂಹರಾಶಿಯವರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅನ್ನುವ ದೃಷ್ಟಿಯಿಂದ ಸ್ವಯಂವರ ಪಾರ್ವತಿ ಹೋಮ ಸಪ್ತಮಾಧಿಪತಿ ಯಾರು ನಿಮಗೆ ಶನಿಯೇ ಆದ್ರಿಂದ ಶನಿಶಾಂತಿ ಹೋಮ ಆರೋಗ್ಯ ವೃದ್ಧಿ ಆಗಲಿಕ್ಕೆ ಕೈ ಹಾಕದ ಕೆಲಸಗಳು ಸಕ್ಸಸ್ ಆಗಲಿಕ್ಕೆ ಗುರು ಗುರುಶಾಂತಿ ಹೋಮ ನಿಮ್ಮ ಎಲ್ಲ ದೃಷ್ಟಿದೋಷ ಮಾಟಮಂತ್ರ ಶತ್ರು ಬಾಧೆ ಕೋರ್ಟು ಕಚೇರಿ ಸಮಸ್ಯೆ ಆರೋಗ್ಯ ಬಾಧೆಗಳಲ್ಲಿ ಪರಿಹಾರಕ್ಕೋಸ್ಕರ ಮಹಾಪ್ರತ್ಯಂಗಿರಾ ಹೋಮ ಸಹಿತವಾಗಿ ಅಘೋರಾಸ್ತ್ರ ಹೋಮ ಈ ಎಲ್ಲ ಹೋಮಗಳಿಗೂ ಒಂದೇ ಸಂಕಲ್ಪ ಸೇವೆ ಒಂದೇ ಸಂಕಲ್ಪ ಸೇವೆ ಹಾಗೂ ಇದೆಲ್ಲ ಹೋಮಗಳು ಬಂತುದರಲ್ಲಿ ಹಾಗೂ ವಿಶೇಷವಾಗಿ ನಿಮಗೆ ಧಾರಣೆ ಮಾಡಿಕೊಳ್ಳಲಿಕ್ಕೆ ಧರಿಸಲಿಕ್ಕೆ ನಿಮಗೆ ವಿಶೇಷವಾಗಿ ಈ ವ್ಯಾಘ್ರನೇತ ರತ್ನ ಮಣಿಯನ್ನು ಅಭಿಮಂತ್ರಿತ ಒಂಬತ್ತು ದಿನಗಳ ಕಾಲ ಸತತವಾಗಿ ರುದ್ರಾವಂತ್ರಗಳಿಂದ ಅಭಿಮಂತ್ರಿತ ನಂತರ ವಿಶೇಷವಾಗಿ ಮಹಾಪ್ರತ್ಯಿರ ಹೋಮ ಅಘೋರಾಸ್ತ್ರ ಹೋಮ ಇತ್ಯಾದಿ ಎಲ್ಲ ಹೋಮಗಳಲ್ಲಿ ಅಭಿಮಂತ್ರಿತವಾದ ವ್ಯಾಘ್ರನೇತ ರತ್ನವ ಒಂದು ಡಾಲರನ್ನು ನಿಮಗೆ ಕೊಡ್ತಾ ಇದ್ದೇವೆ ಅದರ ಜೊತೆಗೆ ಆ ಶನೇಶ್ಚರನ ಒಂದು ವಿಶೇಷವಾದಂತಹ ಯಂತ್ರವನ್ನು ಸಹ ಕೊಡ್ತಾ ಇದ್ದೇವೆ ಅದನ್ನ ಎಂಟು ರೂಪಾಯಿ ಜೊತೆಗೆ ಆ ಯಂತ್ರವನ್ನು ನಿವಾರಿಸ್ ಹಾಕ್ಬಿಡಿ ಈ ಡಾಲರ್ ನೀವೇ ಇಟ್ಕೊಳ್ಳಿ ಇದನ್ನು ಹುಂಡಿಲಿ ಹಾಕ್ಬಿಡಿ ಮತ್ತೆ ಇದನ್ನು ನೀವು ಇಟ್ಕೊಳ್ಬೇಕು ಸೊ ಹೀಗೆ ಸಂಕಲ್ಪ ಸೇವೆ ಕೊಟ್ಟಂತ ಪ್ರತಿಯೊಬ್ಬ ಸಿಂಹರಾಶಿಯವರ ಎಲ್ಲ ಪ್ರ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಮ್ಮ ಕಡೆಯಿಂದ ನಿಮಗೆ ಮಾಡ್ತಾ ಮಾಡಿಕೊಡ್ತಾ ಇರ್ತಕ್ಕಂಥದ್ದು ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ಸಿಂಹರಾಶ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಇನ್ನು ವೈಯಕ್ತಿಕ ಜಾತಕ ಪರಿಶೀಲನೆ ಆಗಬೇಕು ನಿಮ್ಮದು ಏನೋ ಇದೆ ಜಾತಕ ಒಂದ್ಸಲ ಸರ್ ನಿಮ್ಮ ಹತ್ರ ಒಂದು ಅಪಾಯಿಂಟ್ಮೆಂಟ್ ಕೊಡಿ ನೇರವಾಗಿ ಬಂದು ಭೇಟಿ ಮಾಡ್ತೀನಿ ಅಥವಾ ಫೋನ್ ಎಲ್ಲರೂ ಕೇಳಿಸಿಕೊಂಡು ಕೇಳ್ಕೊಂತೀನಿ ಅಂತಂದ್ರೆ ಕನ್ಸಲ್ಟೇಷನ್ ತಗೊಂಬಹುದು ಸ್ಕ್ರೀನ್ ಮೇ ನಂಬರ್ಗೆ ಜನ್ಮ ದಿನಾಂಕ ಜನ್ಮ ಸಮಯ ಜನ್ಮ ಸ್ಥಳ ವಾಟ್ಸಪ್ ಮಾಡಿಕೊಂಡು ನೀವು ಖಂಡಿತವಾಗಿ ನೇರವಾಗಿ ಬಂದು ಭೇಟಿ ಮಾಡಬಹುದು ಇಲ್ಲ ಫೋನ್ ಕನ್ಸಲ್ಟೇಷನ್ ತಗೋಬಹುದು ನಿಮ್ಗೆ ಯಾವ್ದು ಅನುಕೂಲವೋ ಅದನ್ನು ಮಾಡ್ಕೋಬಹುದು ಈ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಥ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನಲ್ಲಿ ಮತ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ